ಕೆಲವು ಮಾತುಗಳನ್ನು ಆಡೋದ್ರ ಮೂಲಕ ಯಡಿಯೂರಪ್ಪನ ಸುಮ್ಮನೆ ಕುಂಡಿಸಬಹುದು ಅನ್ನುವಂತ ಭ್ರಮೆನಲ್ಲಿ ಯಾರಾದರೂ ಇದ್ದರೆ ಯಡಿಯೂರಪ್ಪ ಸುಮ್ಮನೆ ಕೂಡೋ ಪ್ರಶ್ನೆ ಇಲ್ಲ ನಾನು ಆಡಳಿತ ಪಕ್ಷದಲ್ಲಿ ಇರುವಂತ ಈ ಸದಸ್ಯರಿಗೆಲ್ಲಕ್ಕೆ ಇಚ್ಛೆ ಪಡ್ತೇನೆ ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬರೋರಿದ್ದೇವೆ ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡುವುದನ್ನು ಗಮನಿಸಿದ್ದೇನೆ ಅವರು ಡಬಲ್ ಎಂಜಿನ್ ಸರ್ಕಾರದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವ ವಿರೋಧದಿಂದ ಈ ದೇಶ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಸದೃಢ ರಾಷ್ಟ್ರವಾಗಿ ಇಡೀ ಜಗತ್ತಿನ ಗಮನ ಸೆಳೆದಿರುವಂತದ್ದನ್ನು ಯಾರು ಅಲ್ಲಗಳಿಗೆ ಸಾಧ್ಯ ಇಲ್ಲ ಒಂದು ರೀತಿ ವಿಶ್ವಗುರುವಾಗಿ ಮುನ್ನಡೆದಿದೆ ಕೋವಿಡ್ ಸಂಕಟ ಸಮಯದಲ್ಲಿ ಅವರ ದೃಢ ನಿರ್ಧಾರಗಳಿಂದ ವಿಶ್ವವನ್ನೇ ಆವರಿಸಿರುವ ಆರ್ಥಿಕ ಹಿಂಜರಿತದಲ್ಲಿಯೂ ಸಹ ಸದೃಢವಾಗಿದೆ ನಮ್ಮ ನೆರೆಯ ರಾಷ್ಟ್ರಗಳ ಪರಿಸ್ಥಿತಿ ಹೇಗಿದೆ ಎಂಬುದು ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ತಿಳಿದಿರುವಂಥ ಸಂಗತಿನೇ ಆಗಿದೆ ಅವರ ಸಲಹೆ ಮಾರ್ಗದರ್ಶನದಲ್ಲಿ ಸಹಕಾರದಲ್ಲಿ ರಾಜ್ಯದಲ್ಲಿ ಉತ್ತಮ ಆರ್ಥಿಕ ನಿರ್ವಹಣೆಯಿಂದಾಗಿ ರಾಜಸ್ವ ಉಳಿತಾಯ ಬಜೆಟ್ ಮಂಡಿಸಲಾಗಿದೆ ಈ ಅಭಿವೃದ್ಧಿ ಬರುವ ರಾಜ್ಯದಲ್ಲಿ ಮುಂದುವರೆದಿದೆ ಉತ್ತಮವಾಗಿರೋದನ್ನು ಒಪ್ಪಿಕೊಳ್ಳೋದಕ್ಕೆ ಯಾರು ಸಂಕೋಚ ಮಾಡುವಂಥ ಅಗತ್ಯ ಇಲ್ಲ ವಿಶಾಲ ಮನೋಭಾವದಿಂದ ಒಪ್ಪಿಕೊಂಡು ಇದು ನಮ್ಮ ವಿರೋಧ ಪಕ್ಷ ನಾಯಕರಲ್ಲಿ ಅದನ್ನು ಮಾಡಬೇಕಾಗಿತ್ತು ಅಂತೇಳಿ ನಾನು ಚಿಂತನೆ ಮಾಡ್ತಾ ಇದ್ದೇನೆ ನಾವು ಉತ್ತಮವನ್ನು ಆಡಳಿತ ನೀಡಿದ್ದೇವೆ ನಮ್ಮ ಆಡಳಿತದಲ್ಲಿ ರಾಜ್ಯವು ಅಭಿವೃದ್ಧಿ ಪಥದಲ್ಲಿ ಮುಂದುವರೆದಿದೆ ಮುಂದುವರಿಯಲಿದೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಕೇವಲ ವಿರೋಧಕ್ಕಾಗಿ ಆಡುವ ಮಾತುಗಳಿಂದ ಈ ರಾಜ್ಯದ ಯಾರೊಬ್ಬರೂ ದುತ್ತಿಗಿಡುವ ಅಗತ್ಯ ಇಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಅವರ ಸಿದ್ಧಾಂತಗಳನ್ನು ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವನ್ನು RSS ಸಿದ್ಧಾಂತಗಳನ್ನು ವಿರೋಧ ಮಾಡಿದರೆ ನಮ್ಮನ್ನು ಗುರುತಿಸ್ತಾರೆ ಅಂತ ಕೆಲವರು ಭಾವಿಸಿದ್ದಾರೆ ಇದು ನಿಮ್ಮ ಭ್ರಮೆ ಅಂಥವರಿಗೆ ಸದ್ಯದಲ್ಲಿ ಭ್ರಮ ನಿರಸನ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಕೆಲವು ಮಾತುಗಳನ್ನು ನಾನು ಕೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಬಿಜೆಪಿ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಮಾಡಿದೆ ಅವರನ್ನು ಕಡೆಗಣಿಸಿದೆ ಅಂತೆಲ್ಲ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರೋದನ್ನು ನಾನು ಕೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಎಂದೂ ಸಹ ನಮ್ಮನ್ನು ಕಡೆಗಣಿಸಿಲ್ಲ ಬಹುಶಃ ಯಡಿಯೂರಪ್ಪನವರಿಗೆ ಕೊಟ್ಟಿರುವಂತಹ ಸ್ಥಾನಮಾನಗಳು ಗೌರವ ಇದೆಲ್ಲವನ್ನು ನೋಡಿದಾಗ ಬಹುಶಃ ನಾನು ನರೇಂದ್ರ ಮೋದಿಯವರಿಗೆ ಋಣಿಯಾಗಿದ್ದೇನೆ ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ನನಗೆ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಪಕ್ಷ ಅವಕಾಶ ಮಾಡಿಕೊಟ್ಟದ್ರಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ನನಗೆ ಸಿಕ್ಕಿದಷ್ಟು ಅವಕಾಶ ಬೇರೆ ಯಾರಿಗೂ ಸಿಕ್ಕಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ಇಷ್ಟಪಡ್ತೇನೆ ಕೆಲವು ಮಾತುಗಳನ್ನು ಆಡೋದ್ರ ಮೂಲಕ ಯಡಿಯೂರಪ್ಪನ ಸುಮ್ಮನೆ ಕುಂಡಿಸಬಹುದು ಅನ್ನುವಂಥ ಭ್ರಮೆನಲ್ಲಿ ಯಾರಾದರೂ ಇದ್ದರೆ ಯಡಿಯೂರಪ್ಪ ಸುಮ್ಮನೆ ಕೂಡೋ ಪ್ರಶ್ನೆ ಇಲ್ಲ ನಾನು ಆಡಳಿತ ಪಕ್ಷದಲ್ಲಿ ಇರುವಂಥ ಈ ಸದಸ್ಯರಿಗೆಲ್ಲಕ್ಕೆ ಇಚ್ಛೆ ಪಡ್ತೇನೆ ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬರೋರಿದ್ದೇವೆ ಮತ್ತು ಆ ಕಡೆ ವಿರೋಧ ಪಕ್ಷದಲ್ಲಿ ಅವರು ಕುಂತ್ಕೊಳ್ಳುವಂಥದ್ದು ನಿಶ್ಚಿತ ಈ ಬಗ್ಗೆ ಯಾವುದೇ ಅನುಮಾನ ಬೇಡ ಇದು ನಾನು ಭವಿಷ್ಯ ಹೇಳ್ತಾ ಇದ್ದೇನೆ ಯಾರು ಭಾವಿಸುವಂಥ ಅಗತ್ಯ ಇಲ್ಲ ನಾಡಿನ ಉದ್ದಗಲಿಗೆ ಪ್ರವಾಸ ಮಾಡಿಕೊಂಡಿದ್ದೇನೆ ನಮ್ಮ ವಿಧಾನಸಭಾ ಎಲ್ಲ ಕ್ಷೇತ್ರಗಳಿಗೆ ನಾನು ಬರೋನಿದ್ದೇನೆ
ಬಹಳ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡೋರಿದ್ದೇವೆ. ಬಹುಶಃ ಇನ್ನು ಎರಡು ತಿಂಗಳಲ್ಲಿ ಈ ಅಧಿವೇಶನ ಮುಗಿದ ಮೇಲೆ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪರಿವರ್ತನೆ ಆಗುತ್ತೆ ಮತ್ತು ಬಿಜೆಪಿಯ ಗಾಳಿ ಬೀಸುತ್ತೆ ಅನ್ನೋದನ್ನು ನೀವೇ ಕಣ್ಣಾರ ಆ ಕಡೆ ಕುಂತಿರುವಂಥವ್ರು ನೋಡೋರಿದ್ದೀರ. ಆದ್ದರಿಂದ ನಾನು ಈ ಭಾಗದ ಸದಸ್ಯರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ಆಡಳಿತ ಪಕ್ಷ ಸದಸ್ಯರಿಗೆ, ಸೂರ್ಯ ಚಂದ್ರ ಎಷ್ಟಿರೋದು ನಾನು ಈಗಾಗಲೇ ಹೇಳಿದಂತೆಯೇ, ನಾವು ಅಧಿಕಾರಕ್ಕೆ ಮತ್ತೆ ಬರುವಂಥದ್ದು ನಿಶ್ಚಿತ. ಅದಕ್ಕೆ ಯಾವುದೇ ಸಂಶಯ ಸಂಕೋಚ ಪಟ್ಟುಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ತಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಈ ಅಧಿವೇಶನ ಮುಗಿದ ಮೇಲೆ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಹೋಗಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಈ ಬಡ್ಜೆಟ್ನಲ್ಲಿ ನಾವೇನೇನು ಕೊಟ್ಟಿದ್ದೇವೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರು ಕೊಟ್ಟಿರುವಂಥ ಈ ಸವಲತ್ತುಗಳು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬೇರೆ ಯಾವುದೇ ಸರ್ಕಾರ ಇನ್ನೆಂದೂ ಕೊಟ್ಟಿಲ್ಲದೇ ಇರೋಷ್ಟು ಸವಲತ್ತುಗಳನ್ನು ನಾವು ಕೊಟ್ಟಿದ್ದೇವೆ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡುವಂಥ ದೊಡ್ಡ ಜವಾಬ್ದಾರಿ ಈ ಭಾಗದಲ್ಲಿ ಆಡಳಿತ ಪಕ್ಷ ಇರುವಂಥ ನಮ್ಮ ಸದಸ್ಯರ ಮೇಲೆ ಇದೆ. ಆ ಕೆಲಸವನ್ನು ತಾವು ಮಾಡಬೇಕು. ಆ ಮಾಡೋದ್ರಿಂದ ನೂರಕ್ಕೆ ನೂರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಇಲ್ಲಿ ಬರೋರಿದ್ದೇವೆ, ವಿರೋಧ ಪಕ್ಷದವರು ಆ ಕಡೆ ಕುಂತ್ಕೊಳ್ಳೋರಿದ್ದಾರೆ.